ನಮಸ್ಕಾರ. ಈಗ ನಾನು ಹೇಳಕೊಟ್ಟಿರೋ ವಿಷಯ ತುಂಬಾ ಮುಖ್ಯವಾದಂಥದ್ದು. ನಾವು ಯಾವಾಗಲೂ ರಸ್ತೆ ಓಡಾಡ್ತಿರ್ಬೇಕಾದ್ರೆ ಸಾಕಷ್ಟು ಬಾರಿ ಅಪಘಾತಗಳಾಗಿರುತ್ತೆ. ಅಪಘಾತ ಆದಂತ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿದ್ದಿರೋ ವ್ಯಕ್ತಿಗಳನ್ನ ನೋಡ್ತೀವಿ, ಸಿಂಪತಿ ವ್ಯಕ್ತಪಡಿಸ್ತೀವಿ, ಅಥವಾ ಸಾಕಷ್ಟು ಜನಕ್ಕೆ ಭಯ ಇರುತ್ತೆ, ತುಂಬಾ ಗೊಂದಲಗಳು ಇರುತ್ತೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಎಲ್ಲಿ ನಾವು ಅವ್ರನ್ನ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರೆ ನಮ್ಮ ಮೇಲೆ ಕೇಸು ಅಥವಾ ನಾವು ಓಡಾಡಬೇಕಾಗುತ್ತೆ ಕೋರ್ಟ್ ಕಚೇರಿ ಅಂತ ಭಯ ಇರುತ್ತೆ. ಅದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಸುಪ್ರೀಂ ಕೋರ್ಟ್ ಹೊಸ ಆದೇಶ ಹೊರಡಿಸಿದೆ ಕಳೆದ ನವೆಂಬರಲ್ಲೇನೆ. ಯಾರು ಅಂದ್ರೆ ಇವಾಗ ಅಪಘಾತ ಆದವ್ರನ್ನ ತಗೊಂಡೋಗಿ ಸೇರಿಸ್ತಾರೋ ಅವ್ರಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗಲ್ಲ, ಅಥವಾ ಅವ್ರ ಸಾಕ್ಷಿ ಹೇಳಲೇಬೇಕು ಅನ್ನೋ ಯಾವುದೇ ಒಂದು ಒತ್ತಾಯ ಇರಲ್ಲ. ನಿಮಗೆ ಇಚ್ಛೆ ಇದ್ರೆ ನೀವು ಹೇಳ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಒಂದು ಪ್ರಾಣ ಉಳಿಸೋದು ತುಂಬಾನೇ ಮುಖ್ಯ. ಸೊ ಯಾರೇ ಆ ಥರ ಒಂದು ಸ್ಥಿತಿಲಿ ಇದ್ದಾಗ, ಯಾವುದೇ ವ್ಯಕ್ತಿಗಳು ಆ ಥರ ತೊಂದರೆಯಲ್ಲಿದ್ದಾಗ ನೀವು ಧೈರ್ಯವಾಗಿ ತಗೊಂಡೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮಾನವೀಯತೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದು ನಿಮಿಷ ನಾವು ತಡ ಮಾಡಿದ್ರು ಅವ್ರ ಜೀವಕ್ಕೆ ತುಂಬಾ ತೊಂದರೆ ಆಗುತ್ತೆ. ನಾವು ಮಾಡೋ ಒಂದು ಸಣ್ಣ ಕೆಲಸದಿಂದ ಎಷ್ಟೋ ಕುಟುಂಬಗಳು ಉಳಿಬಹುದು. ಅವ್ರು ನಂಬ್ಕೊಂಡು ಬದುಕ್ತಿರೋರೆಲ್ಲ ಚೆನ್ನಾಗಿರ್ತಾರೆ, ಒಂದು ಜೀವ ಉಳಿಯುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಈ ಒಂದು ಕೆಲಸ ಎಲ್ಲರೂ ಧೈರ್ಯವಾಗಿ ಮಾಡಬಹುದು. ಈ ಅವೇರ್ನೆಸ್ ಎಲ್ರಿಗೂ ಮೂಡಿಸ್ಬೇಕು. ಇದು ಆದಷ್ಟು ಎಲ್ರಿಗೂ ಈ ವಿಷಯ ತಲುಪಿಸಿ, ಯಾವುದೇ ತೊಂದರೆ ನಿಮಗಾಗೋದಿಲ್ಲ. ಇನ್ನೊಂದು ಮುಖ್ಯವಾದ ಕೆಲಸ ಅಂದ್ರೆ ಆಂಬ್ಯುಲೆನ್ಸ್. ರೋಡಲ್ಲಿ ನಾವು ಆಂಬ್ಯುಲೆನ್ಸ್ ನೋಡ್ತಾ ಇರ್ತೀವಿ, ಎಷ್ಟೋ ಸಲ ಟ್ರಾಫಿಕ್ ಅಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿರುತ್ತೆ. ನಾವುಗಳು ಏನ್ ಮಾಡ್ತೀವಿ ಅಂದ್ರೆ, ತಪ್ಪು ಆಂಬ್ಯುಲೆನ್ಸ್ ಇದ್ದಾಗ ನಾನು ತುಂಬಾ ಸಲ ನೋಡ್ತಾ ಇರ್ತೀನಿ ಟ್ರಾಫಿಕ್ ಅಲ್ಲಿ, ಎಷ್ಟೇ ಸೌಂಡ್ ಕೇಳಿಸ್ತಾ ಇದ್ರು ಆಂಬ್ಯುಲೆನ್ಸ್ ಜನ ಸೈಡ್ಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಯೋಚಿಸ್ತಾ ಇರ್ತಾರೆ. ಇನ್ ಕೆಲವರು ಸ್ವಾರ್ಥಿಗಳಾಗಿ ಇದ್ರ ನೆಪದಲ್ಲಿ ಬೇಗ ಸಿಗ್ನಲ್ ಪಾಸ್ ಆಗ್ಬೇಡ ಅಂತ ಯೋಚಿಸ್ತಾ ಇರ್ತಾರೆ. ಸೊ ಅದೆಲ್ಲ ತುಂಬಾ ದೊಡ್ಡ ತಪ್ಪು. ಜೀವಕ್ಕೆ ತುಂಬಾ ವ್ಯಾಲ್ಯೂ ಇದೆ. ನಾಳೆ ಆ ಜಾಗದಲ್ಲಿ ಯಾರು ಬೇಕಾದ್ರೆ ಇರ್ಬೋದು, ನಮ್ಮ ಕುಟುಂಬದವ್ರು ಒಬ್ರು ಇರ್ಬೋದು, ನಾವು ಆ ಜಾಗದಲ್ಲಿ ಇರ್ಬೋದು. ಸೊ ಆ ಕ್ಷಣನ ನೀವು ಯೋಚಿಸ್ಕೋಬೇಕು, ಗೌರವ ಕೊಡಬೇಕು ಜೀವಕ್ಕೆ. ಫಸ್ಟ್ ಆಂಬ್ಯುಲೆನ್ಸ್ ದಾರಿ ಕೊಡಿ. ಸಣ್ಣದಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗಿದೆ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಆಂಬ್ಯುಲೆನ್ಸ್ಗೆ ತುಂಬಾ ಗೌರವ ಕೊಡ್ತಾರೆ. ನಾವು ಬಹಳ ಹಿಂದಿದ್ದೀವಿ, ಆ ಜೀವಕ್ಕೆ ವ್ಯಾಲ್ಯೂ ಕೊಡಬೇಕು. ಸೊ ಈ ಒಂದು ಮಾರ್ಗದಲ್ಲಿ ಬಳ್ಳಾರಿ ಪೊಲೀಸ್ನವರು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ, ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸೊ ಜನಗಳು ಇದನ್ನ ಫಾಲೋ ಮಾಡಲಿ, ಒಳ್ಳೇದಾಗ್ಲಿ.